ನಮ್ಮ ಜೊತೆಗೆ ಪ್ರತಿಪಕ್ಷ ಸರ್ ಇವತ್ತು ಬೃಹತ್ ಪಾದಯಾತ್ರೆಯನ್ನ ಮಾಡ್ತಿದ್ರಿ ಸರ್ಕಾರಕ್ಕೆ ಸರ್ ವಿಧಾನಸಭೆ ವಿಧಾನಸಭೆಯೊಳಗನೂ ಕೂಡ ನಾವು ಈ ಮೂಡ ಹಗರಣ ಮತ್ತು ವಾಲ್ಮೀಕಿ ಹಗರಣದಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದಿರೋದ್ರ ಬಗ್ಗೆ ಹೋರಾಟವನ್ನ ಮಾಡಿದ್ರಿ ವಿಧಾನಸಭೆಯಲ್ಲಿ ಇನ್ನಷ್ಟು ಚರ್ಚೆಗೆ ಅವಕಾಶ ಕೊಡಬೇಕಾಯಿತು ಕೊಡಲಿಲ್ಲ ಅದಕ್ಕೋಸ್ಕರ ಇವತ್ತು ಬೀದಿಗಿಳಿದು ಜನಕ್ಕೆ ಈ ಸಂದೇಶವನ್ನ ಕೊಡಬೇಕು ಈ ಕಾಂಗ್ರೆಸ್ ಸರ್ಕಾರ ಲೂಟಿ ಕೋರ ಸರ್ಕಾರ ಈ ಸಂದೇಶ ನಾವೆಲ್ಲರೂ ಜೆಡಿಎಸ್ ಮತ್ತು ಬಿಜೆಪಿ ನಾವೆಲ್ಲ ಸಾಮೂಹಿಕವಾಗಿ ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀರಿ ಬಿಜೆಪಿಯವರೇ ಹಗರಣಗಳ ಸರದಾರರು ಅಂತ ಡಿ ಕೆ ಶಿವಕುಮಾರ್ ನೀವು ಹೋಗುವಂತ ದಾರಿಯಲ್ಲಿ ಈಗ ಸಾರ್ವಜನಿಕ ಸಭೆಯನ್ನು ಮಾಡಿದ ಮುಖಾಂತರವಾಗಿ ನಿಮ್ಮ ವಿರೋಧವಾಗಿ ಪ್ರಶ್ನೆಗಳನ್ನು ಎತ್ತುತ್ತಿದ್ದಾರೆ ಸರ್ ಅವರು ಪ್ರಶ್ನೆ ಕೇಳಬೇಕಾದ್ರೆ ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷ ಇದ್ರಿ ಅವತ್ ಕೇಳಬೇಕಾಯ್ತು ಅವತ್ ಕೇಳಿಲ್ಲ ಈಗ ಈ ಎರಡು ಹಗರಣಗಳು ಬೀದಿಗೆ ಬಂದು ಅವರ ಬಣ್ಣ ಬಯಲಾದ ಮೇಲೆ ಈಗ ಅದ್ರ ಬಗ್ಗೆ ಮಾತಾಡ್ತಾರೆ ಟ್ರೈನ್ ಹೋದ ಮೇಲೆ ಟಿಕೆಟ್ ತಗೊತಾ ಇದಾರೆ ಅದಕ್ಕೆ ಯಾರು ಜನ ಬೆಲೆಯನ್ನು ಕೊಡೋಲ್ಲ ಇವತ್ತು ರಾಜ್ಯದಲ್ಲಿ ಲೂಟಿ ಸರ್ಕಾರ ಇದೆ ಅಂತ ಜನಕ್ಕೆ ಮನದಟ್ಟಾಗ್ಠಿದೆ ಸೊ ನಾಮ ಹಗರಣ ಅದೆಲ್ಲ ಅವತ್ತು ಹೇಳ್ಬೇಕಾಯ್ತು ಯಾವಾಗ ಹೇಳ್ಬೇಕಾಯ್ತು ಅವಾಗ ಹೇಳಿದರೆ ಅದಕ್ಕೆ ಅರ್ಥ ಅವಾಗ ಹೇಳಿಲ್ಲ ಇವರ ಮೇಲೆ ಬಂದಿರೋದಕ್ಕೋಸ್ಕರ ನಮ್ಮ ಮೇಲೆ ಹೇಳ್ತಾ ಇರೋವಂಥದ್ದು ಅದನ್ನು ಜನ ಏನು ಅದಕ್ಕೇನು ಬೆಲೆ ಕೊಡಲ್ಲ ಇವತ್ತು ಎರಡು ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಬೇಕು ಅವರು ಮೂಡಾಗರಣದಲ್ಲಿ ಮತ್ತು ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂಥ ನೂರ ಎಂಬತ್ತೇಳು ಕೋಟಿ ಇವೆರಡರ ಬಗ್ಗೆನೂ ಅವರು ಜನಕ್ಕೆ ಪ್ರಶ್ನೆಯನ್ನು ಉತ್ತರಕ್ಕೆ ಕೊಡಬೇಕು ಆಮೇಲೆ ಉಳಿದಿದ್ದೇನ ಇದ್ದು ಅವ್ರದೇ ಸರ್ಕಾರ ಇದೆ ಅವ್ರು ತನಿಖೆ ಮಾಡಿಕೊಳ್ಳಲಿ ಅವರು ನಾವೇನು ಅದಕ್ಕೇನು ಅಬ್ಜೆಕ್ಷನ್ ಮಾಡಲ್ಲ ನಿಮ್ಮ ಭ್ರಷ್ಟಾಚಾರದ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡಿರುವಂತಹ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧವಾಗಿ ಮತ್ತೊಂದು ಪ್ರಕರಣ ಕೇಳಿ ಬಂದಿದೆ ಯಾದಗಿರಿ ಕಾಂಗ್ರೆಸ್ ಶಾಸಕರು ದುಡ್ಡು ಕೇಳಿದ ಕಾರಣಕ್ಕೋಸ್ಕರವಾಗಿ ಪಿಎಸ್ಐ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮತ್ತೆ ಅವರ ಪತ್ನಿ ಕೂಡ ದೂರ ಕೊಟ್ಟಿದ್ದಾರೆ ಇದಕ್ಕೆಲ್ಲ ಶಾಸಕರ ನೇರವಣೆ ಅನ್ನುವಂಥದ್ದು ನೋಡಿ ಈಗಾಗಲೇ ವಾಲ್ಮೀಕಿ ಹಗರಣದಲ್ಲಿ ಒಬ್ಬ ಅಧಿಕಾರಿ ನಿಷ್ಠಾವಂತ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ ಅದು ನೂರ ಎಂಬತ್ತೇಳು ಕೋಟಿ ರಾಜ್ಯದ ಹಣ ಉಳಿಸುವಂತ ಒಂದು ಪ್ರಕರಣ ಅದು ಇವತ್ತು ಮತ್ತೆ ನೋಡಿದ್ರೆ ಈ ಕಾಂಗ್ರೆಸ್ ಅವರು ಲೂಟಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಇವತ್ತು ಒಬ್ಬ ಪಿ ಎಸ್ ಐ ಟ್ರಾನ್ಸ್ಫರ್ಗೆ ಅಲ್ಲಿನ ಎಂ ಎಲ್ ಎ ಪೋಸ್ಟಿಂಗ್ ಎಂ ಎಲ್ ಎ ದುಡ್ಡು ಕೇಳ್ತಾರೆ ಅಂತ ಹೇಳಿ ಅವರು ಪತ್ರ ಬರೆದಿಟ್ಟು ಸತ್ತಿರೋದು ನೋಡಿದ್ರೆ ಈ ಸರ್ಕಾರ ಯಾರನ್ನು ಬಿಡಲ್ಲ ಇದು ಪಿ ಎಸ್ ಐ ಅಲ್ಲ ಕಾನ್ಸ್ಟೇಬಲ್ಗಳು ಬಿಡಲ್ಲ ವಿಲೇಜ್ ಅಕೌಂಟೆಂಟ್ನು ಬಿಡಲ್ಲ ಪಿ ಡಿಒಗಳ್ನು ಬಿಡಲ್ಲ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಲೂಟಿ ಹೊಡೆಯಕ್ಕೆ ನಿಂತಿದ್ದಾರೆ ಈ ನ ಈ ಸರ್ಕಾರಕ್ಕೆ ಇಷ್ಟ ಆದ್ಮೇಲೆ ಕೂಡ ಮೊನ್ನೆ ವಾಲ್ಮೀಕಿ ಹಗರಣದಲ್ಲಿ ಆತ್ಮಹತ್ಯೆ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ದುಡ್ಡು ಕೇಳಿ ಆತ್ಮಹತ್ಯೆ ಇದು ನೋಡಿದ್ಮೇಲೆ ಸಿದ್ದರಾಮಯ್ಯವರು ಅಧಿಕಾರದಲ್ಲಿ ಮುಂದುವರಿಯುವಂಥ ನೈತಿಕ ಅಧಿಕಾರನೇ ಕಳ್ಕೊಂಡ್ಬಿಟ್ಟಿದಾರೆ ಅವರು ಸಿದ್ದರಾಮಯ್ಯವ್ರಿಗೆ ನೈತಿಕ ಅಧಿಕಾರನ ಕಳ್ಕೊಂಡಿದ್ದಾರೆ ಅವರು ನೈತಿಕ ಅಧಿ ಇವ್ರು ರಾಜೀನಾಮೆ ಕೊಟ್ಟು ಸೀದಾ ಮನೆಗೆ ಅವರು ಅಷ್ಟು ಹಗರಣಗಳು ಒಂದ್ರ ಮೇಲೆ ಒಂದು ಒಂದರ ಮೇಲೆ ಒಂದು ಹಗರಣಗಳು ಮಾಡ್ತಾ ಸರ್ ಅವರ ಪತ್ನಿಯ ಪರವಾಗಿ ನಿಂತ ನಿಲ್ತೀರಾ ಪ್ರತಿಪಕ್ಷ ಈಗಾಗಲೇ ನಾಯಕವಾಗಿ ಹೋರಾಟವನ್ನು ಮಾಡ್ತಿದ್ರೆ ವಾಲ್ಮೀಕಿ ಹಗರಣದಲ್ಲಿ ಸತ್ತಾಗೂ ಕೂಡ ಅವರ ಪರವಾಗಿ ನಾವು ನಿಂತಿದ್ದೀರಿ ಇವತ್ತು ಕೂಡ ಯಾರು ಈ ಭ್ರಷ್ಟ ಸರ್ಕಾರದ ಭ್ರಷ್ಟಾಚಾರಕ್ಕೆ ಲಂಚ ಲಂಚಾವತಾರಕ್ಕೆ ಯಾರ್ಯಾರು ಅನುಭವಿಸ್ತಾ ಇದಾರೆ ಕಷ್ಟ ಅವರ ಪರವಾಗಿ ಬಿಜೆಪಿ ಆಸ್ ಎ ವಿರೋಧ ಪಕ್ಷದ ನಾಯಕನಾಗಿ ನಾನು ನಿಂತೇ ನಿಲ್ತೀನಿ ಅವರ ಧ್ವನಿಯಾಗಿ ನಾನು ಕೆಲಸ ಮಾಡ್ತಿದ್ದೆ ಇದಿಷ್ಟು ಪ್ರತಿಪಕ್ಷ ನಾಯಕ ಕ್ಯಾಮರಾ ಕೃಷ್ಣ ಜೀವಿ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ